ಕೊರೋನಾ ಹೆಚ್ಚಳ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಬೊಮ್ಮಾಯಿ ಸಭೆ. ಸಂಜೆ 4ಕ್ಕೆ ಜಿಲ್ಲಾಧಿಕಾರಿಗಳ ಕೊರೋನಾ ಮೀಟಿಂಗ್ ಇರುತ್ತೆ. ಡಿಸಿಗಳ ಜೊತೆ ಸಿಎಂ ಬೊಮ್ಮಾಯಿ ವಿಡಿಯೋ ಕಾನ್ಫರೆನ್ಸ್. ಡಿಸಿಗಳಿಂದ ಜಿಲ್ಲೆಗಳಲ್ಲಿನ ಕೊರೋನಾ ಸ್ಥಿತಿ ಬಗ್ಗೆ ವಿವರಣೆ. ಪಾಸಿಟಿವಿಟಿ ರೇಟ್ ಎಷ್ಟಾಗಿದೆ, ವ್ಯಾಕ್ಸಿನೇಷನ್ ಬಗ್ಗೆ ಸಿಎಂಗೆ ಮಾಹಿತಿ ಕೊಡ್ತಾರೆ. ಜಿಲ್ಲೆಗಳ ಸೋಂಕು ಹೆಚ್ಚಳ ನಿಯಂತ್ರಣದ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ. ಕೊರೋನಾ ಹೆಚ್ಚಳದ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಬೊಮ್ಮಾಯಿ ಸಭೆ ನಡೆಸುತ್ತಾರೆ. ಸಂಜೆ 4ಕ್ಕೆ ಜಿಲ್ಲಾಧಿಕಾರಿಗಳ ಕೊರೋನಾ ಮೀಟಿಂಗ್ ಇರುತ್ತೆ. ಡಿಸಿಗಳ ಜೊತೆ ಸಿಎಂ ಬೊಮ್ಮಾಯಿ ವಿಡಿಯೋ ಕಾನ್ಫರೆನ್ಸ್. ಡಿಸಿಗಳಿಂದ ಜಿಲ್ಲೆಗಳಲ್ಲಿ ಕೊರೋನಾ ಸ್ಥಿತಿಯ ಬಗ್ಗೆ ವಿವರಣೆ. ಪಾಸಿಟಿವಿಟಿ ರೇಟ್ ಎಷ್ಟಿದೆ, ವ್ಯಾಕ್ಸಿನೇಷನ್ ಯಾವ ರೀತಿ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಸಿಎಂಗೆ ಮಾಹಿತಿ ಕೊಡ್ತಾರೆ. ಜಿಲ್ಲೆಗಳ ಸೋಂಕು ಹೆಚ್ಚಳ ನಿಯಂತ್ರಣದ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಈ ಸಭೆ ನಡೆಸ್ತಾರೆ. ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಪಡೀತಾರೆ. ಆಯಾ ಜಿಲ್ಲೆಗಳ ಡಿಸಿ ಆ ಎಲ್ಲ ಮಾಹಿತಿಯನ್ನ ನೀಡ್ತಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, 4 ಗಂಟೆಗೆ ಡಿಸಿಗಳ ಜೊತೆ ಸಭೆ ನಡೆಯುತ್ತೆ. ಕೊರೋನಾ ಹೆಚ್ಚಳದ ಹಿನ್ನೆಲೆಯಲ್ಲಿ ಈ ಸಭೆ, ಎಲ್ಲಾ ಜಿಲ್ಲೆಗಳ ಡಿಸಿಗಳ ಸಭೆ ಯಾವ ರೀತಿ ಮುಖ್ಯ ಈ ಸಂದರ್ಭದಲ್ಲಿ, ಜೊತೆಗೆ ಈ ಸಭೆಯ ನಂತರ ಸರ್ಕಾರ ಏನಾದರೂ ನಿರ್ಧಾರಗಳನ್ನು ತಗೊಳುತ್ತಾ? ಭವನ, ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ ಈ ಸಭೆಯ ಉದ್ದೇಶ ಲಸಿಕೆ, ಎರಡನೇ ಡೋಸ್ ಲಸಿಕೆ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಈಗಾಗಲೇ ಮೊದಲನೇ ಡೋಸ್ ಎಲ್ಲ ಕಡೆ ಕೊಟ್ಟಿದ್ದಾರೆ, ಅದು ಕೂಡ ಯಶಸ್ವಿ ಕೂಡ ಆಗಿದೆ ನಮ್ಮ ರಾಜ್ಯದಲ್ಲಿ. ಆದರೆ ಎರಡನೇ ಡೋಸ್ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುರ್ತಾಗಿ ಇವತ್ತು ಡಿಸಿಗಳ ಸಭೆಯನ್ನು ಕರೆದಿರುವಂಥದ್ದು, ಬೆಂಗಳೂರು ಸೇರಿದಂತೆ 18 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸುತ್ತಾರೆ. ಯಾಕೆ ವಿಳಂಬ ಆಗ್ತಾ ಇದೆ, ವಿಳಂಬ ಮಾಡಬೇಡಿ ಅಂತ. ಮೊನ್ನೆ ಅಷ್ಟೇ, ಕಳೆದ ವಾರ ಅಷ್ಟೇ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ ಎರಡು ಅಂಶ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾರೆ ಪ್ರಧಾನಮಂತ್ರಿಗಳು. ಒಂದು, ಲಾಕ್ಡೌನನ್ನು ಮಾಡದಲೇ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಿ, ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಅದರ ಭಾಗವಾಗಿ ನಿನ್ನೆ ತಜ್ಞರ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಒಂದು ವಾರಗಳ ನಂತರ ಮತ್ತೊಂದು ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತ ನಿನ್ನೆಯಷ್ಟೇ ಸಭೆ ಆದ ಬಳಿಕ ಹೇಳಿದರು. ಇನ್ನೊಂದು ಪ್ರಮುಖವಾಗಿ ಲಸಿಕಾಕರಣ, ಏಕೆಂದರೆ ಈಗ ಪಾಸಿಟಿವಿಟಿ ರೇಟ್ ಇಷ್ಟು ಹೆಚ್ಚಾದರೂ ಕೂಡ ಹಾಸ್ಪಿಟಲೈಸ್ಡ್ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಎಲ್ಲರೂ ಕೂಡ ಸೆಕೆಂಡ್ ಡೋಸ್ ಅಂದರೆ ವ್ಯಾಕ್ಸಿನೇಷನ್ ತೆಗೆದುಕೊಂಡಿರೋದು. ಆದರೆ ಈಗ ಕೆಲವು ಜಿಲ್ಲೆಗಳಲ್ಲಿ, ಬೆಂಗಳೂರು ಸೇರಿದಂತೆ, ಮೊದಲನೇ ಡೋಸ್ ತೆಗೆದುಕೊಂಡಿದ್ದಾರೆ, ಆದರೆ ಎರಡನೇ ಡೋಸ್ ತೆಗೆದುಕೊಳ್ಳೋಕ್ಕೆ ಸಾಕಷ್ಟು ವಿಳಂಬ ಆಗ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ಎರಡನೇ ಡೋಸ್ ತುಂಬ ಕಡಿಮೆ ಇದೆ ಅಂದರೆ ನಾವು ಡಾಟಾ ನೋಡೋದಾದರೆ. ಸೊ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಚುರುಕುಗೊಳಿಸಬೇಕು ಅಂತಲೇ ಇವತ್ತು ಲಸಿಕಾಕರಣದ ಪ್ರಗತಿ ಪರಿಶೀಲನೆಯನ್ನು ಇವತ್ತು ಡಿಸಿಗಳ ಜೊತೆ ಖುದ್ದು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಜೊತೆ ಎಲ್ಲ ಜಿಲ್ಲೆಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಸುಮಾರು ಬೆಂಗಳೂರು ಸೇರಿದಂತೆ 18 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಇವತ್ತು ಮಾತಾಡ್ತಾರೆ. ಇವತ್ತು ಯಾವುದೇ ರೀತಿ ನಿರ್ಧಾರಗಳು ತೆಗೆದುಕೊಳ್ಳೋದಿಲ್ಲ, ಆದರೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಪಾಸಿಟಿವಿಟಿ ರೇಟ್ ಹೆಚ್ಚಿರುವಂಥ ಜಿಲ್ಲೆಗಳು ಮತ್ತು ಎರಡನೇ ಡೋಸ್ ಎಲ್ಲಿ ಕಡಿಮೆ ಆಗಿದೆ ಅಂಥ ಜಿಲ್ಲೆಗಳಿಂದ ಖುದ್ದು ಮುಖ್ಯಮಂತ್ರಿಗಳು ಮಾಹಿತಿಯನ್ನು ತೆಗೆದುಕೊಂಡು ಈ ಒಂದು ವಾರಗಳ ಆದಮೇಲೆ ಅಂದರೆ ಶುಕ್ರವಾರ ಮತ್ತೊಂದು ಸುತ್ತಿನ ಸಭೆ ಇದೆ. ಸಭೆ ಆದ ಬಳಿಕ ಓವರಾಲ್ ರಾಜ್ಯದ ಬಗ್ಗೆ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಇವತ್ತು ಪ್ರಮುಖವಾಗಿ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ, ಹಾಗೆ ವ್ಯಾಕ್ಸಿನೇಷನ್ ಎಲ್ಲಿ ಕಡಿಮೆ ಆಗ್ತಾ ಇದೆ ಅದನ್ನು ಖುದ್ದು ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಚುರುಕುಗೊಳಿಸಿ ಅಂತ ಒಂದು ಸೂಚನೆಯನ್ನು ಇವತ್ತಿನ ಸಭೆ ಆದ ಬಳಿಕ ಮುಖ್ಯಮಂತ್ರಿಗಳು ನೀಡುವಂಥ ಸಾಧ್ಯತೆ ಇದೆ ಭಾವನಾ.
ಎಸ್, ಇದರ ಜೊತೆಗೆ ಬೆಂಗಳೂರು ಹೊರತುಪಡಿಸಿದ್ರೆ ಹಲವು ಜಿಲ್ಲೆಗಳಲ್ಲಿ ಕೋವಿಡ್ ರೂಲ್ಸ್ ಸರಿಯಾಗಿ ಫಾಲೋ ಆಗ್ತಾ ಇಲ್ಲ, ಜನ ಕೇಳ್ತಾ ಇಲ್ಲ ಅನ್ನೋ ಮಾತು ಕೂಡ ಇದೆ. ಒಂದು ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಇದರ ಜೊತೆಗೆ ಜನರ ಓಡಾಟ ಕೂಡ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ನಿನ್ನೆ ಹೋಟೆಲ್ ಮಾಲೀಕರ ಸಂಘ, ನಾವು ಬಹಿಷ್ಕರಿಸ್ತೀವಿ ವೀಕೆಂಡ್ ಕರ್ಫ್ಯೂ ಅನ್ನ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲದರ ನಡುವೆ ಸರ್ಕಾರದ ಈ ನಿಯಮಗಳಲ್ಲಿ ಏನಾದರೂ ಸಡಿಲಿಕೆ ಆಗಬಹುದಾ, ಅಥವಾ ಕೊರೋನಾ ಹೆಚ್ಚಳದ ಹಿನ್ನೆಲೆಯಲ್ಲಿ ಮತ್ತಷ್ಟು ನಿಯಂತ್ರಣ ಜಾಸ್ತಿ ಆಗಬಹುದು, ಮತ್ತಷ್ಟು ನಿಯಮಗಳು ಜಾಸ್ತಿ ಆಗಬಹುದಾ, ಏನು ಕಂಡು ಬರ್ತಾ ಇದೆ ಸರ್ಕಾರದ ನಡೆ ಬಗ್ಗೆ ಶರತ್? ಭವನ, ನಿನ್ನೆ ನಡೆದಂಥ ಸಭೆಯಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಸೊ ಅವರು ಈಗಿರುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಇನ್ನೊಂದು ವಾರಗಳ ಕಾಲ ಮುಂದುವರಿಕೆ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಿನ್ನೆ ಏನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದಂಥ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಶುಕ್ರವಾರ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಎಲ್ಲದರ ಕುರಿತಾಗಿ ಯಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ, ವೀಕೆಂಡ್ ಕರ್ಫ್ಯೂ ಅಥವಾ ನೈಟ್ ಕರ್ಫ್ಯೂ, ಇನ್ನಷ್ಟು ಬಿಗಿ ಕ್ರಮಗಳ ಬಗ್ಗೆ ಏನು ತೆಗೆದುಕೊಳ್ಬೇಕು, ಅದಕ್ಕೆ ಸ್ಪಷ್ಟವಾಗಿ ಶುಕ್ರವಾರ ನಡೆಯುವಂಥ ಸಭೆಯಲ್ಲಿ ಒಂದು ಸ್ಪಷ್ಟತೆ ಸಿಗಲಿದೆ. ಈಗಿರುವಂಥ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಈ ಶುಕ್ರವಾರ ತನಕ ಹಾಗೆ ಮುಂದುವರಿಯುತ್ತೆ. ಅದಾದ ಮೇಲೆ ಶುಕ್ರವಾರ ನಡೆಯುವಂಥ ಸಭೆಯಲ್ಲಿ ಇದು ಎಲ್ಲದರ ಕುರಿತಾಗಿ ಮತ್ತೊಮ್ಮೆ ಸಭೆಯನ್ನು ಕರೆದು ಸಭೆಯನ್ನು ನಡೆಸ್ತಾರೆ. ಸಭೆ ಆದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಇರುತ್ತೆ. ಪ್ರಮುಖವಾಗಿ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂ ಇರಬೇಕಾ ಇರಬಾರ್ದಾ, ಹಾಗೆ ಬೇರೆ ಟಫ್ ರೂಲ್ಸ್ ಏನಾದರೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಶುಕ್ರವಾರ ನಡೆಯುವಂಥ ಸಭೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇನ್ನೊಂದು ಪ್ರಮುಖವಾಗಿ ಹೇಳಿದ್ರಿ, ಜಿಲ್ಲೆಗಳಲ್ಲಿ ಕೋವಿಡ್ ನಿಯಮಗಳ ಪಾಲನೆ ಆಗ್ತಾ ಇಲ್ಲ. ಖಂಡಿತ ಹೌದು, ಇದು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ. ಯಾಕೆಂದರೆ ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ರಾಜಕೀಯ ನಾಯಕರು ಕೂಡ, ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ನಾಯಕರು ಕೂಡ ಬೇರೆ ಬೇರೆ ಸಭೆ ಸಮಾರಂಭಗಳು ಮತ್ತು ಅವರ ಹುಟ್ಟುಹಬ್ಬದ ಸಮಾರಂಭಗಳು, ಹೀಗೆ ಎಲ್ಲರೂ ಕೂಡ ಕೋವಿಡ್ ನಿಯಮನ ಮೀರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಲ್ಲಿ ಜನಸಂದಣಿ ದಟ್ಟಣೆ ಆಗ್ತಾ ಇರೋವಂಥ ವರದಿ ಕೂಡ ಆಗಿದೆ. ಮೊನ್ನೆಯಷ್ಟೇ ಕಾಂಗ್ರೆಸ್ ಪಾದಯಾತ್ರೆ ಮಾಡಿದಾಗೂ ಸ್ವತಃ ಹೈಕೋರ್ಟ್ ಚೀಮಾರಿ ಆಗ್ತು, ಅದನ್ನು ನಿಲ್ಲಿಸ್ತು. ಆದರೆ ಜಿಲ್ಲೆಗಳಲ್ಲಿ ಈಗಲೂ ಕೂಡ ಕೆಲವು ಜಾತ್ರಾ ಮಹೋತ್ಸವಗಳು ಮತ್ತು ನಾಯಕರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಲ್ಲಿನ ಮೂರು ಪಕ್ಷದ ಜನಪ್ರತಿನಿಧಿಗಳು ಕೂಡ ಹೋಗಿ ಅಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಕಂಡುಬಂದಿದೆ. ಸೊ ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆಯೂ ಕೂಡ ವರದಿ ಕೇಳುವಂಥ ಸಾಧ್ಯತೆ ಇದೆ. ಈ ಥರದ ಒಂದಿಷ್ಟು ಬಿಗಿ ನಿಯಮ ಹಾಕಿದರೂ ಕೂಡ ಯಾಕೆ ಕೋವಿಡ್ ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅಂತ ಒಂದು ಸೂಚನೆಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಕೊಡುವಂಥ ಸಾಧ್ಯತೆಯೂ ಇದೆ. ಏಕೆಂತಂದರೆ ನಾವು ಜನದಟ್ಟಣೆ ಜನಸಮೂಹನ ಕಡಿಮೆ ಮಾಡಲಿದ್ದಕ್ಕೋಸ್ಕರನೇ ನಾವು ನೈಟ್ ಕರ್ಫ್ಯೂ ಆಗಿರ್ಬೋದು ಅಥವಾ ವೀಕೆಂಡ್ ಕರ್ಫ್ಯೂ ಹಾಗೆ ಸಭೆ ಸಮಾರಂಭಗಳನ್ನು ರದ್ದು ಮಾಡಿ ಅಂತ ಹೇಳಿ ನಿರ್ಬಂಧಿಸಿರುವಂಥದ್ದು. ಅದಾಗ್ಯೂ ಕೂಡ ಸಾಕಷ್ಟು ಜನಸಮೂಹ ಸೇರ್ತಾ ಇರುವಂಥದ್ದು ವರದಿ ಆಗ್ತಾ ಇದೆ. ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ನಲ್ಲಿಯೂ ಕೂಡ ಒಂದು ಸೂಚನೆಯನ್ನು ಕೊಡ್ಬೋದು, ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ನೀವು ಸೂಚನೆಯನ್ನು ನೀಡಿ ಅಂತ. ಯಾಕೆಂದರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ವಿವೇಚನೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ನೀಡುವಂಥ ಸಾಧ್ಯತೆ ಇದೆ ಭವನ. ಎಸ್ ಎಸ್ ಶರತ್, ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕಿಸ್ತೀನಿ. ಜಿಲ್ಲಾಧಿಕಾರಿಗಳ ಮೇಲೆ ನಿಂತಿದೆ ವೀಕೆಂಡ್ ಕರ್ಫ್ಯೂ ಭವಿಷ್ಯ. ಡಿಸಿಗಳ ಜೊತೆ ಸಿಎಂ ಬೊಮ್ಮಾಯಿ ಸಂಜೆ ಮೀಟಿಂಗ್ ನಡೆಸುವ ಸಾಧ್ಯತೆ ಇದೆ. ಡಿಸಿಗಳು ನೀಡುವ ವರದಿ ಮೇಲೆ ಕರ್ಫ್ಯೂ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಈಗಾಗಲೇ ವೀಕೆಂಡ್ ಕರ್ಫ್ಯೂ ಬೇಡ ಅಂತ ಕೆಲ ಸಚಿವರು ಹೇಳ್ತಾ ಇದ್ದಾರೆ. ಸೋಂಕು ಕಡಿಮೆ ಇರೋ ಕಡೆ ವೀಕೆಂಡ್ ಕರ್ಫ್ಯೂ ಹಾಗಾದ್ರೆ ಇರೋದಿಲ್ವಾ? ಜಿಲ್ಲಾಧಿಕಾರಿಗಳ ಸಭೆ ಬಳಿಕ ಈ ಮಹತ್ವದ ನಿರ್ಧಾರ ಸಾಧ್ಯತೆ. ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣದ ಬಗ್ಗೆ ಸಿಎಂಗೆ ಮಾಹಿತಿ ಕೇಳ್ತಾರೆ ಎಲ್ಲಾ ಡಿಸಿಗಳು. ಪಾಸಿಟಿವಿಟಿ ರೇಟ್ ಮೇಲೆ ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿಂತಿದೆ. ಶುಕ್ರವಾರ ತಜ್ಞರ ಜೊತೆ ಸಿಎಂ ಬೊಮ್ಮಾಯಿ ಚರ್ಚೆ ನಡೆಸುತ್ತಾರೆ, ನಂತರ ನಿರ್ಧಾರ ಹೊರಬೀಳುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶರತ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶರತ್, ಡಿಸಿಗಳ ಸಭೆಯ ಮೇಲೆಯೇ ವೀಕೆಂಡ್ ಕರ್ಫ್ಯೂ ಇರುತ್ತಾ ಇಲ್ವಾ ಅನ್ನೋದು ನಿರ್ಧಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಯಾವ ಯಾವ ಕಡೆ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆಯೋ ಅಲ್ಲಿ ವೀಕೆಂಡ್ ಕರ್ಫ್ಯೂ ತೆಗೆಯೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಭವನ, ಈಗ ಹೊರಡಿಸಿರುವಂಥ ಮಾರ್ಗಸೂಚಿ ಏನು ರಾಜ್ಯ ಸರ್ಕಾರ ಹೊರಡಿಸ್ತು, ಆವಾಗ ಒಂದಿಷ್ಟು ಆಕ್ಷೇಪಗಳು ಸ್ವತಃ
ಬೊಮ್ಮಾಯಿ ಸಂಪುಟದಲ್ಲಿರುವಂಥ ಸಚಿವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಮ್ಮ ಜಿಲ್ಲೆಯಲ್ಲಿ ಈ ಪ್ರಮಾಣದಲ್ಲಿ ಪಾಸಿಟಿವಿಟಿ ರೇಟ್ ಇಲ್ಲ, ಯಾಕೆ ನೈಟ್ ಕರ್ಫ್ಯೂ ಹೇರಿದ್ರಿ, ಯಾಕೆ ವೀಕೆಂಡ್ ಕರ್ಫ್ಯೂವನ್ನು ಹೇರಿದ್ರಿ ಅಂತ ಬೊಮ್ಮಾಯಿ ಸಂಪುಟದಲ್ಲಿರುವಂಥ ಕೆಲ ಸಚಿವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕೆಲ ಶಾಸಕರುಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸೊ ಸರ್ಕಾರ ಒಂದು ಸಮರ್ಥನೆಯನ್ನು ಮಾಡಿಕೊತ್ತು, ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟ ಶಿಫಾರಸು ಹಿನ್ನೆಲೆಯಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಒಂದು ವೇಳೆ ಪಾಸಿಟಿವಿಟಿ ರೇಟ್ ಕಡಿಮೆ ಆದರೆ ನಾವು ಅದನ್ನು ವಾಪಸ್ ತೆಗೆದುಕೊಳ್ತೀವಿ. ಅಲ್ಲಿ ತನಕ ಸುಮ್ಮನಿರಿ, ಯಾಕೆಂದರೆ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂಥ ವರದಿಯ ಪ್ರಕಾರವೇ ನಾವು ನಡೆದುಕೊಳ್ತಾ ಇದ್ದೀವಿ. ಈ ಹಿಂದೆ ಒಂದು ಮತ್ತು ಎರಡನೇ ಅಲೆಯಲ್ಲೂ ಕೂಡ ಹಾಗೆ ನಡೆದುಕೊಂಡು ಬಂದಿದ್ದೀವಿ. ಈಗ ಏಕಾಏಕಿಯನ್ನು ಹಾಕಿಲ್ಲ, ಸಂಪೂರ್ಣ ಲಾಕ್ಡೌನ್ ಅಂತೂ ಮಾಡಿಲ್ಲ, ಆದರೆ ಈ ರೀತಿಯಾದಂಥ ಒಂದಿಷ್ಟು ನಿರ್ಬಂಧಗಳನ್ನು ಹಾಕುವಂಥ ಅನಿವಾರ್ಯತೆ ಇತ್ತು, ಆ ಹಿನ್ನೆಲೆಯಲ್ಲಿ ಹಾಕಿದ್ದೀವಿ ಅಂತ ಸರ್ಕಾರ ಸಮರ್ಸ್ಕೊತ್ತು. ಸೊ ಈಗ ಮತ್ತೂ ಕೂಡ ಅದಾಗ್ಯೂ ಕೂಡ ಜನಸಾಮಾನ್ಯರಿಂದ ಸೇರಿದಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಈಗ ಹೋಟೆಲ್ ಮಾಲೀಕರು ಕೂಡ ಅದನ್ನು ಹೇಳಿದ್ರು, ನಾವು ಮುಂದಿನ ವಾರದಿಂದ ನಾವು ಅಂದರೆ ಸರ್ಕಾರ ಏನು ವೀಕೆಂಡ್ ಕರ್ಫ್ಯೂ ಇದೆ ಅದನ್ನು ನಾವು ಪಾಲಿಸೋದಿಲ್ಲ, ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಸೊ ಸರ್ಕಾರ ಅದಕ್ಕೂ ಕೂಡ ಒಂದು ಉತ್ತರವನ್ನು ಕೊಡ್ತು. ನಮಗೂ ಕೂಡ ಏನು ವೀಕೆಂಡ್ ಕರ್ಫ್ಯೂ ಆಗಿರ್ಬೋದು ಅಥವಾ ನೈಟ್ ಕರ್ಫ್ಯೂ ಆಗಿರ್ಬೋದು ಹಾಕಬೇಕು ಅನ್ನೋ ಉದ್ದೇಶ ನಮಗೂ ಇರಲಿಲ್ಲ. ಒಂದಿಷ್ಟು ಜನಸಮೂಹನ ಕಡಿಮೆ ಮಾಡಲಿಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಏನು ಸಲಹೆಯನ್ನು ಕೊಡ್ತು ಅದರಂತೆ ಮಾಡಿದ್ದೀವಿ. ಪಾಸಿಟಿವಿಟಿ ರೇಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ತೆಗಿತೀವಿ. ಒಂದು ವೇಳೆ ಯಾರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅವರನ್ನು ಖುದ್ದು ನಾವು ಕರೆಸಿ ಮಾತನಾಡ್ತೀವಿ ಅನ್ನೋ ಒಂದು ಸಬೂಬನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೂ ಕೂಡ ಜಿಲ್ಲೆಯ ವಾಸ್ತವಾಂಶ ಏನಿದೆ ಅನ್ನೋದನ್ನು ಖುದ್ದು ಮುಖ್ಯಮಂತ್ರಿಗಳು ಆಲಿಸಲಿದ್ದಾರೆ. ಏಕೆಂದರೆ ಈ ಹಿಂದೆ ಈ ಮಾರ್ಗಸೂಚಿ ಹೊರಡಿಸಾದ ನಂತರ ಆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದಿಷ್ಟು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅದಕ್ಕೆ ಅನುಗುಣವಾಗಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಅವರ ವಿವೇಚನೆಗೆ ಬಿಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಅದಾಗಿಯೂ ಕೂಡ ಒಂದಿಷ್ಟು ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಬೆಂಗಳೂರಿನಲ್ಲಿ ಹೇಗೆ ಏರ್ತಾ ಇದೆಯೋ ಹಾಗೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲೂ ಕೂಡ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂಥದ್ದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಲಸಿಕಾಕರಣಕ್ಕೂ ಕೂಡ ಚುರುಕು ಕೊಡಬೇಕು, ಆ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ತದನಂತರ ಇಲ್ಲಿ ಪಾಸಿಟಿವಿಟಿ ರೇಟ್ ಇರ್ಬೋದು ಮತ್ತು ತಜ್ಞರು ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಶುಕ್ರವಾರ ನಡೆಯುವಂಥ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಸಚಿವ ಅಶೋಕ್ ಅವರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು ಶುಕ್ರವಾರ ನಂತರ ಒಂದು ಗುಡ್ ನ್ಯೂಸ್ ಸಿಗ್ಬೋದು ಅಂತ. ಗೊತ್ತಿಲ್ಲ ಪಾಸಿಟಿವಿಟಿ ರೇಟ್ ಅವತ್ತಿಗೆ ಕಡಿಮೆ ಆಗುತ್ತೋ ಅಥವಾ ಇನ್ನೂ ಕೂಡ ಜಾಸ್ತಿ ಆಗುತ್ತೋ ಅಂತ. ತಜ್ಞರು ಹೇಳೋ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಸೋಂಕಿನ ಪ್ರಮಾಣ ಏರಿಕೆ ಆಗ್ಬೋದು ಅನ್ನೋ ಒಂದು ಇನ್ನೂ ಕೂಡ ಡಬಲ್ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ವೀಕೆಂಡ್ ಕರ್ಫ್ಯೂನ ಅಥವಾ ನೈಟ್ ಕರ್ಫ್ಯೂ ಮತ್ತು ಈ ಥರದ್ದೇನೇನೋ ತೆಗಿಬೇಕಾ ಅಥವಾ ಒಂದು ವೇಳೆ ತೆಗೆದು ಸಭೆ ಸಮಾರಂಭ ರ್ಯಾಲಿಗಳಿಗೇನು ನಿರ್ಬಂಧ ಇದೆ ಅದನ್ನು ಯಥಾವತ್ತಾಗಿ ಕೂಡ ಮುಂದುವರಿಸುವಂಥ ಸಾಧ್ಯತೆ ಇದೆ. ಸರ್ಕಾರ ಇವತ್ತಿನ DCಗಳ ಜೊತೆ ಒಂದಿಷ್ಟು ಅಭಿಪ್ರಾಯ ಪಡ್ಕೊಂಡು ಶುಕ್ರವಾರ ನಡೆಯುವಂಥ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಭವನ ಎಸ್ ಧನ್ಯವಾದ ಶರತ್ ನೀವೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.